ಸಿದ್ದರಾಮಯ್ಯನವರ ಸಂಧಾನ ನಂಬರ್ 2 ಶಾಸಕರಾದ ಕೆಆರ್ ರಮೇಶ್ ಕುಮಾರ್ ಮನವೊಲಿಕೆಗೂ ಕೂಡ ಸಿದ್ದರಾಮಯ್ಯ ಪ್ಲಾನ್ ಶಾಸಕ ರಮೇಶ್ ಕುಮಾರ್ ಮುನಿಯಪ್ಪ ಸಂಧಾನಕ್ಕೂ ಕೂಡ ಸಿದ್ದರಾಮಯ್ಯನವರು ವೇದಿಕೆಯನ್ನ ಸಿದ್ಧಪಡಿಸಿದ ಕೆಆರ್ ರಮೇಶ್ ಕುಮಾರ್ ಮನವೊಲಿಕೆಗೂ ಸಿದ್ದರಾಮಯ್ಯ ಪ್ಲಾನ್ ಶಾಸಕ ರಮೇಶ್ ಕುಮಾರ್ ಮುನಿಯಪ್ಪ ಸಂಧಾನಕ್ಕೂ ವೇದಿಕೆ ಸಿದ್ಧಪಡಿಸಿರುವ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಿರ್ಧಾರಕ್ಕೆ ಇಬ್ಬರೂ ಸಮ್ಮತಿಸಿದ್ರೆ ಸಂಕ್ರಾಂತಿ ಮರುದಿನವೇ ಸಂಧಾನ ಸಭೆ ನಡೆಯುತ್ತೆ ಅಂತಲೇ ಹೇಳಲಾಗ್ತಾ ಇದೆ ಸಿದ್ದು ಕೋಲಾರ ಸೂತ್ರ ಸಂಧಾನ ನಂಬರ್ 2 ಒಂದೊಂದೇ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಬಂದಿದ್ದಾರೆ ಕೋಲಾರ ಕ್ಷೇತ್ರ ಇರೋದ್ರಲ್ಲಿ ಸೇಫ್ ಕ್ಷೇತ್ರ ಅಂತ ನೋಡಿದ್ರೂ ಕೂಡ ಒಳಗೊಳಗೆ ಒಂದಷ್ಟು ರಾಜಕೀಯ ಸಮಸ್ಯೆಗಳಿವೆ ಅದನ್ನ ಬಗೆಹರಿಸಿಕೊಂಡಿಲ್ಲ ಅಂತ ಅಂದ್ರೆ ಕೋಲಾರ ಕ್ಷೇತ್ರವೂ ಕೂಡ ಸಿದ್ದರಾಮಯ್ಯನವರಿಗೆ ಆ ಹಾದಿ ಸುಗಮವಾಗಿರೋದಿಲ್ಲ ಮುಳ್ಳಿನ ಹಾದಿ ಆಗುತ್ತೆ ಅಂತಲೇ ಹೇಳಲಾಗಿದೆ ಹಾಗಾಗಿ ತನ್ನ ಗೆಲುವಿನ ಹಾದಿಯನ್ನ ಸುಗಮಪಡಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಒಂದಷ್ಟು ತಯಾರಿ ಮಾಡಿಕೊಂಡಿದ್ದಾರೆ ಮೊದಲನೇದಾಗಿ ಅಲ್ಲಿಯ ಘಟಾನುಘಟಿ ನಾಯಕ ಮುನಿಯಪ್ಪ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಶಾಸಕ ಕೆಆರ್ ರಮೇಶ್ ಕುಮಾರ್ ಮನವೊಲಿಕೆಗೂ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿದ್ದಾರೆ ಶಾಸಕ ರಮೇಶ್ ಕುಮಾರ್ ಮುನಿಯಪ್ಪ ಸಂಧಾನಕ್ಕೂ ವೇದಿಕೆಯನ್ನ ಸಿದ್ಧಪಡಿಸಿದ್ದಾರೆ ಸಿದ್ದರಾಮಯ್ಯನವರು ಅಂದುಕೊಂಡಂತೆ ಆದರೆ ಸಂಕ್ರಾಂತಿ ಮರುದಿನವೇ ಸಂಧಾನ ಸಭೆ ಅಂತ ಹೇಳಲಾಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್